ಕ್ಲೀನಾಗಿ ಆಚೆ ತೆಗೆದು ಫಿಟ್ ಮಾಡಿ ಲಕ್ಷ್ಮಿನ ಹಂಗೆ ನಾಜುಕಾಗಿ ತಗೊಂಡೋಗ್ಬೇಕು ಊರಿಗೆ. ಫಿಟ್ ಬಂದ್ಬಿಟ್ಟು ಎಷ್ಟು ವರ್ಷ ಹಳೆಯದು ನೋಡಿ, ಒಂದು 7 2003 ಲೈಟ್ ಇದೀವಿ, ನೈಟ್ ಎಲ್ಲ ಕ್ಲೀನ್ ಒಣಗಿದೆ ಗುರು. ಶೀಲ್ಡ್ ಇದೊಂದು ಲಾಸ್ಟ್ ಹಾಕ್ತಾ ಇದಾರೆ, ಬ್ಲೂ ಕಲರ್ ನೋಡಕ್ಕೆ ಒಂಥರ ಕಣ್ಣಿಗೆ ಹಬ್ಬ. ನೋಡ್ತಾ ಇದಾರಲ್ಲ ಶೆಡ್ ಹಾಕಿದಾರಲ್ಲ, ಅಲ್ಲಿ ಟಿಂಕರಿಂಗ್ ಕೆಲಸ ನಡೀತಾ ಇದೆ. ಸೊ ಕತ್ಲೆ, ವಿಡಿಯೋ ಕೂಡ ಮಾಡೋಕ್ಕಾಗಲ್ಲ. ನಾನು ಕುಮಾರಣ್ಣ ಇಲ್ಲಿ ಇವರು ಕುತ್ಕೊಂಡು ಹೇಳ್ತಾ ಹುಡುತಾ ಇದ್ದೀವಿ. ನೀನು ನನ್ನ ಲೈಫ್ ಅಲ್ಲಿ ಕಾಲಿಟ್ಟು ನನ್ನ ಜೀವನನೇ ಬರ್ಬಾದ್ ಮಾಡ್ಬಿಟ್ಟಲ್ಲೋ. ಪೇಂಟರ್ ಬಿಸಿ ಇದ್ರು, ಅದಕ್ಕೆ ನಾವೇ ಟಿಂಕರಿಂಗ್ ಮಾಡ್ಕೊಳೋಣ ಅಂತ ತಗೊಬಂದ್ವಿ. ನಂದು 10 ನಿಮಿಷದಲ್ಲಿ ಕೊಡ್ತಾರೆ, ತಗೊಂಡು ಹೋಗ್ಬಿಡೋಣ. ಹೊಸ ಟ್ಯಾಂಕ್ ರಬ್ಬರ್ ತರಕ್ಕೆ ಅಂತ ಬಂದಿದ್ವಿ. ಸೊ ರಬ್ಬರ್ ಕೊಟ್ಟರು, ಬಟ್ ಈ ರಬ್ಬರ್ ಕಿಟ್ ಬಂದ್ಬಿಟ್ಟು ಎಷ್ಟು ವರ್ಷ ಹಳೆಯದು ನೋಡಿ, 1 7 2003 21 ವರ್ಷದ ಹಳೇ ಕಿಟ್ಟು. ಜೆನ್ಯೂನ್ ಯಮಹಾ ಪಾರ್ಟ್ಸ್ ಆ್ಯಂಡ್ ಅಸೋಸಿಯೇಷನ್. ಸೊ ಶೀಲ್ಡ್ ತಗೋಣ ಅಂತ ಬಂದ್ವಿ. ಇದೂ ಜೈನ್ ಅಲ್ವಾ, ಜೈನ್ ಆಟೋಮೊಬೈಲ್ಸ್ ಮೈಸೂರು. ಸೊ ವಿತೌಟ್ ಪೈಂಟ್ ಬರ್ತಾ ತಗೊಂಡು ಹಂಗೆ ರಬ್ಬರ್ ಕಿಟ್ ತಗೊಂಡು ಹೋಗ್ತಾ ಇದೀವಿ. ರಬ್ಬರ್ ಕಿಟ್ ನೋಡಿ ಸ್ವಲ್ಪ ಆಶ್ಚರ್ಯ ಆಗಿ ಕುಮಾರ ನೋಡ್ತಾವ್ರೆ, 21 ವರ್ಷ ಹಳೇದು. ಅಲ್ಲಿ ಟಿಂಕರಿಂಗ್ ಮಾಡಿಸ್ಕೊಂಡ್ ಬಂದ್ವಿ ಸದ್ಯಕ್ಕೆ ನೋಡಿ, ಇದಕ್ಕೆ ಟಿಂಕರಿಂಗ್ ಕೆಲಸ ಆಗಿದೆ. ಸೊ ಇದು ಮೋನೋಗ್ರಾಮ್ ಆಗೋಕ್ಕೆ ಪಟ್ಟಿ ಬೇಗ ಬರುತ್ತೆ. ಮಾಮೂಲಿ ಒರಿಜಿನಲ್ ಶೋರೂಮಿಂದ ಸ್ಕ್ರೂಗಳು ಬೀಳುತ್ತೆ, ಇಲ್ಲಿ ಸ್ಕ್ರೂಗಳು ಬಿದ್ದಮೇಲೆ ಯಮಹ ಅಂತ ಹೆಂಗೆ ಮೋನೋಗ್ರಾಮ್ ಬರುತ್ತೆ. ಅದ್ರ ಕೆಲಸ ಅದನ್ನೇ ಮಾಡಿದರು, ನಾನು ತಂದಿರೋ ಟ್ಯಾಂಕಲ್ಲಿ ಫುಲ್ ಮುಚ್ಚಾಕ್ಬಿಟ್ಟು ವೆಲ್ಡ್ ಮಾಡಿಬಿಟ್ಟಿದ್ರು. ಸೊ ಇದನ್ನು ಮಾಡ್ಸೋಕ್ಕೆ ಈಗ ಹೆಚ್ಚು ಕಮ್ಮಿ 2 ಗಂಟೆ ಟೈಮ್ ಕೆಲಸ ಆಯ್ತು. ಅಲ್ಲಿ ನೋಡಿದ್ರಲ್ಲ ಅವ್ರ ಮನೆಗೆ ಹೋಗಿ ಮಾಡಿಸ್ಕೊಬಂದ್ವಿ. ಯಾರೋ ಬಾಬು ಭಯ್ಯ ಅಂತ ಮೈಸೂರಲ್ಲಿ, ಯಾರೋ ಗೊತ್ತಿದ್ರೆ ಮೆಸೇಜ್ ಮಾಡಿ. ಸೊ ಈಗ ಎಲ್ಲ ಕೆಲಸ ನಮ್ಮ ನಾಸಿರ್ ಬೈದು. ಸರಿಯಪ್ಪ. ಅಪ್ಪ ನಮಸ್ಕಾರ. ನೈಟ್ ಎಷ್ಟಾದ್ರು ಪೈಂಟ್ ಹೊಡೆದು ಇಟ್ಟರೆ ಬೆಳಗ್ಗೆ ಅಷ್ಟೊಳಗೆ ಆರತ್ತೆ, ಕ್ಲೀನಾಗಿ ಎಲ್ಲ ಕೂತ್ಕೊಳತ್ತೆ, ಹೋಗ್ಬಿಡೋದು ಬೆಳಗ್ಗೆ ಅದು ಫಿಟ್ ಮಾಡಿಕೊಂಡು. ಸೊ ಇದನ್ನು ಕೂಡ ಅದು ಇತ್ತಂದ್ವಿ. ಯಾವ್ದು ದೀಕ್ಷಿ ಕಂಪ್ನಿ ಅಲ್ವ ಇದು? ದೀಕ್ಷಾ ಕಂಪ್ನಿದು ಫುಲ್ಲು ಒಳ್ಳೆ ಕ್ವಾಲಿಟಿ ಬರ್ತಾ ಇರೋದು, ಇದು ಚೆನ್ನಾಗಿತ್ತೆ ಫೈಬರು. ಸೊ ಇದಕ್ಕೆ ಡೈರೆಕ್ಟ್ ಪೈಂಟ್, ಲಪ್ಪಾಗಿಪ್ಪ ಏನೋ ಬೀಳಲ್ಲ ಅನ್ಸುತ್ತೆ. ಇದು ತಗೊಬಂದ್ವಿ. ಇದು ಬಂದ್ಬಿಟ್ಟು ಮೈಸೂರಲ್ಲಿ 100 ಫೀಟ್ ರೋಡ್ ಹೋಗಿ ಜೈನ್ ಆಟೋ ಪಾರ್ಟ್ಸ್ ಅಂತಿದೆ, ಅವ್ರ ಹತ್ರ ಸಿಗುತ್ತೆ ಐಟಮ್, ಚೆನ್ನಾಗಿ ಕೊಟ್ಟರು. ಸದ್ಯಕ್ಕೆ ಟೈಮ್ 1:30 ಆಗಿದೆ ನೈಟು. ನಾವು ಬೆಳಗ್ಗೆ 1 12 ಗಂಟೆಗೆ ಬಂದರು, ಒಂದು ಟೈಮ್ ಒಂದು ಸ್ವಲ್ಪನೂ ಕೂತಿಲ್ಲ. ಹಾಗೆ ಆಗಲೂ 1/2 ಗಂಟೆ ಕುತ್ಕೊಂಡು ಹೊರಟೆ ಹೊಡೆದ್ವಿ ಅಷ್ಟೇ. ಏನು ಮಾಡ್ತಾರೆ ನೋಡೋಣ. ಭಯ್ಯ ಲಪ್ಪ ಹಾಕಕ್ಕೆ ರೆಡಿ ಮಾಡ್ಕೊತಾವ್ರೆ, ಲಪ್ಪ ಎಲ್ಲ ಹಾಕಿ ಕೆಮಿಕಲ್ ವಾಯ್ಸ್ ಎಲ್ಲ ಮಾಡಿ ಪೈಂಟ್ ಎಲ್ಲ ಮಾಡ್ತಾರೆ. ಯಾರಾದರೂ ಹೊಸಬ್ರು ನೋಡ್ತಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಮಾಡಿಸ್ತೀನಿ ಏನೇನು ಮಾಡಿಸ್ತೀನಿ ಎಲ್ಲಾನು ಕ್ಲೀನಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹೊಸೊಬ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಬಂದು ಮಾಡಿಸ್ಕೊಳ್ಳಿ. ಟೈಮ್ ಬಂದ್ಬಿಟ್ಟು 1:10 ಆಯ್ತಾ ಬಂತು. ಸೊ ಮಾಡಿ ಇಟ್ಟಿದ್ದಾರೆ, ಲಪ್ಪ ಹೊಡೆದು ಎಲ್ಲ ಹೊಡೆದು ಸ್ವಲ್ಪ ವಾಶ್ ಮಾಡಿ ಇಟ್ಟಿದ್ದಾರೆ. ನಾಳೆ ಬಂದು ಈ ಪ್ರೈಮರ್ ಹೊಡೆದು ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಬೆಳಗ್ಗೆನೆ ಅಂತ ಹೇಳಿದ್ದಾರೆ. ಸೊ ಈಗ ನಾನು ನನ್ನ ಕಸಿನ್ ಮನೆಗೆ ಹೋಗಿ ನೈಟ್ ಅಲ್ಲೇ ಸ್ಟೇ ಆಗ್ತೀನಿ. ನಾಳೆ ಬೆಳಗ್ಗೆ ಮತ್ತೆ ಇಲ್ಲೇ ಸಿಗ್ತೀನಿ, ಇಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಟ್ಯೂನ್. ದಿ ನೆಕ್ಸ್ಟ್ ಡೇ, ಇದು ಮಾರನೇ ದಿನ ಬೆಳಗ್ಗೆ 11 ಗಂಟೆ ಆಗಿದೆ. ಬೈ ಈಗ ಅಂಗಡಿ ತೆಗಿತಾ ಅವರೇ. ಸೊ ನಾವು ಬಂದು ಅವ್ರಿಗಿಂತ ಮುಂಚೆನೆ ವೈಟ್ ಮಾಡ್ತಾ ಇದ್ದೀವಿ. ನೋಡಿ ಪ್ರೈಮರ್ ಎಲ್ಲ ಹೊಡೆದಿರ್ತಾರೆ ಟ್ಯಾಂಕಿಗೆ. ಇನ್ನೊಂದ್ಸತಿ ವಾಶ್ ಮಾಡ್ತಿರಲ್ಲ ಇದು? ಇದನ್ನ ಇನ್ನೊಂದ್ಸತಿ ವಾಶ್ ಮಾಡ್ತಾರೆ, ಎಲ್ಲಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಪಟ್ಟಿ ಕಟ್ಟಿ ಕ್ಲೀನಾಗಿ ಈ ಥರ ಎಲ್ಲ ಮಾಡಿಟ್ಟವ್ರು ನೋಡಿ. ಸೊ ಇದಾದಮೇಲೆ ಪೈಂಟ್ ಸ್ಪ್ರೇ ಆಗುತ್ತೆ. ಸೊ ನೆನೆ ಹೇಳಿದಾಗ ನಾವು ಬ್ಲೂ ಸೆಲೆಕ್ಟ್ ಮಾಡಿದ್ವಿ, ಬ್ಲೂ ಬ್ಲೂ ಬ್ಲೂ. ನಮ್ಮ ಕುಮಾರಣ್ಣವರು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗೆದ್ದು ಇನ್ನೂ ಕಣ್ಣು ಉಜ್ಜಕ್ಕಾಗಿಲ್ಲ, ಕಣ್ಣು ಹಂಗೆ ಫುಲ್ಲು ಊದ್ಕೊಬಿಟ್ಟೈತಲ್ಲ ರಾತ್ರಿ ಒಳ್ಳೆ ನಿದ್ದೆ. ಇಲ್ಲಿಂದ ಈಗ ನೆಕ್ಸ್ಟು ಇದಕ್ಕೆ ಜಾಸ್ತಿ ಉಜ್ಜದ ಏನಿಲ್ಲ ಅಲ್ವಾ. ದೀಕ್ಷಾ ಕಂಪ್ನಿದು ಶೀಲ್ಡು, ಟ್ಯಾಂಕ್ ಶೀಲ್ಡು, ಇದು ಸೈಡ್ ಶೀಲ್ಡ್ಗಳು ಒಳ್ಳೆ ಕ್ವಾಲಿಟಿ ಐತೆ. ಸೊ ಯಾರು ತೊಗೊಳೋದಿದ್ರೆ ದೀಕ್ಷಾ ಕಂಪ್ನಿದು ಸೈಡ್ ಶೀಲ್ಡ್ ತೊಗೊಳ್ಳಿ, ಆಫ್ಟರ್ ಮಾರ್ಕೆಟ್. ಸೊ ಒರಿಜಿನಲ್ ಬರಲ್ಲ ಇಲ್ಲಿ. ನೆಕ್ಸ್ಟು ಸ್ಟೆಪ್ಪು ಅವರೆಲ್ಲ ಕ್ಲೀನಾಗಿದ್ದನ್ನೆಲ್ಲ ಉಜ್ಜಿ ಮತ್ತೆ ಲಪ್ಪ ಹಾಕಿ
ಅದಾದಮೇಲೆ ಒಣಗಿಸೋದೆಲ್ಲ ಆದಮೇಲೆ ಪೇಂಟ್ನ ಫ್ರೆಶ್ಶಾಗಿ ಸ್ಪ್ರೇ ಮಾಡ್ತಾರೆ, ಅದಾದಮೇಲೆ ಲ್ಯಾಕರ್ ಹೊಡಿತಾರೆ. ಇನ್ನೂ ತುಂಬ ಪ್ರೊಸೆಸ್ ಇದೆ, ಇವಾಗ ಸಂಜೆ ತನಕ ಇದೇ ಕೆಲಸ ನಡೆಯುತ್ತೆ. ಏನಂತೀರಾ ಕುಮಾರಣ್ಣ? ಇದೇ ನಡೀತದೆ. ಹ್ಞೂ, ನಡೀತದೆ. ನೋಡ್ರಿ ಬರೋದು ಉಗುರ್ಗ ಹಾಕ್ರಿ, ಉಗುರ್ಗ ಹಾಕ್ತಿವಿ ಉಗುರ್ಗೆ. ಮಳೆ ಬರಂಗಾಗಿದೆ, ಗಾಡಿದು ಪೈಂಟ್ ಹಾಕಿ ಒಣಗಕ್ಕೆ ಅಂತ ಒಳಗಿಟ್ಟಿದ್ದಾರೆ. ಸೊ ಗಾಡಿಯಲ್ಲಿ ಇನ್ನೂ ಈ ಕಂಡೀಷನಲ್ಲಿದೆ. ಕುಮಾರಣ್ಣವರು ತಗೊಂಡೋಗೋದು ಬೇಡ, ಸೋಮವಾರ ಬಂದು ಫಿಟ್ ಮಾಡ್ಕೊಳ್ಳೋಣ ಅಂತ ಐಡಿಯಾ ಕೊಡ್ತಾ ಇದ್ದಾರೆ. ಯಾಕಂದರೆ ಫಿಟ್ ಮಾಡ್ಕೊಂಡೋಗಿ ಏನಾರು ನೆನಗಿದ್ದು ಬಿಟ್ಟರೆ ಪೈಂಟೆಲ್ಲ ಹಾಳಾಗೋಗುತ್ತೆ. ಅದು ಮಳೆ ಬರ್ತೈತೆ ಅಂತೆಲ್ಲ ಮೋಡದ ವಾತಾವರಣ ಇದೆ ಅಂತ ಅರ್ಥ ಫೋನಲ್ಲಿ. ಸೊ ಅದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ, ಏನು ಮಾಡೋದು ಏನು ಕತೆ ನಾವು ಅಂತ. ಪೈಂಟೆಲ್ಲ ಕ್ಲೀನಾಗಿ ಮಾಡಿಟ್ಟಿದ್ದೀವಿ ನೋಡಿ, ಲ್ಯಾಕರ್ ಆಗಿದೆ, ಪೈಂಟಿಂಗ್ ಆಗಿದೆ. ಸೊ ಮೋನೋಗ್ರಾಮ್ಗಳು ಹಾಕಬೇಕಷ್ಟೇ ಎರಡಕ್ಕೂ. ಸೊ ಇವತ್ತು ನೈಟೆಲ್ಲ ಫುಲ್ ಇಲ್ಲೇ ಇರಲಿ, ಲ್ಯಾಕರಿಂಗ್ ಕ್ಲೀನಾಗಿ ಆಡಬೇಕು ಅಂದರೆ 24 hours ಬೇಕು. ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಬಂದು ಫಿಟ್ ಮಾಡಿಕೊಂಡು ಊರ ಕಡೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ಪೇಂಟಿಂಗ್ ಈ ರೀತಿ ಬಂದಿದೆ ನೋಡಿ, ಸೂಪರಲ್ಲ. ಸೊ ನಾನು ನಿಮಗೆ ಮತ್ತೆ ಬೆಳಗ್ಗೆ ಸಿಗ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂಥರ ಹಾಟ್ ಬಾಕ್ಸ್ ಇದ್ದಂಗೆ, ಪೇಂಟ್ ಮಾಡಿದ್ದೆಲ್ಲ ಐಟಮ್ ಇದರೊಳಗಿರ್ತಾರೆ. ಇದರೊಳಗಿಟ್ಟರೆ ಸ್ವಲ್ಪ ಹೀಟಲ್ಲಿ ಬೇಗ ಆಗೋಗುತ್ತೆ, ಅಂದರೆ ಡ್ರೈ ಆಗೋಗುತ್ತೆ. ಅದಕ್ಕೋಸ್ಕರ ನಮ್ಮ ರಿಜ್ವಾನ್ ಭಾಯ್ ಅವರು ನೋಡ್ತಾರೆ ಏನು ಮಾಡ್ತಾರೆ ಇವರು ಅಂತ. ದಿ ನೆಕ್ಸ್ಟ್ ಡೇ ಬೆಳಗ್ಗೆ 5:30 ಆಯ್ತಾ ಬಂತು. ನಾವು ಮಿನರ್ವಾ ಸರ್ಕಲ್ ಇದ್ದೀವಿ ಸದ್ಯಕ್ಕೆ. ಸೊ ಇಲ್ಲಿಂದ ಡೌನ್ಗೋಗಿ ಲೆಫ್ಟ್ ಹೋದ್ರೆ ನಮ್ಮ ನಾಸಿರ್ ಅವ್ರ ಅಂಗಡಿ ಸಿಗುತ್ತೆ. ಬನ್ನಿ, ಎದ್ದು ಬನ್ನಿ ಕುಮಾರಣ್ಣ. ಅಯ್ಯೋ, ಮಧ್ಯರಾತ್ರಿ 12 hours ತಿಂತೀರಿ, ಬೆಳಗ್ಗೆ 5 hours ಏನು ಕೊಟ್ಟರು ಬಿಡಲ್ಲ. ಯಾಪ 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 ಯಾಪ, ಆದ್ರೆ ನಮ್ಮ ಕುಮಾರಣ್ಣ ಥರ ಇರ್ಬೇಕು. ಏನು ಕೊಟ್ಟರು ಸೇರಿಸ್ತಾ ಇರ್ತಾರೆ, ಒಳಕ್ಕೆ ನೋಗ್ತಾ ಇರ್ತಾರೆ, ನರಕ್ತಾ ಇರ್ತಾರೆ. ಅದೇನೋ ಹೇಳ್ತಾರೆ ನೋಡ್ರಿ, ಜಿಲೆಟ್ದು 5 blade 6 blade ಅಂತ ಆ ಥರ ಇದು. ಏನಂತೀರ ಕುಮಾರಣ್ಣ? ತಿನ್ನಬೇಕಣ್ಣ, ಮನುಷ್ಯ ಹುಟ್ಟರು ತಿನ್ನಕಲ್ವಾ. ನಾಸಿರ್ ಬೈಬ್ ಅವ್ರು ಬಂದು 5:30 ಬಾಕ್ಲು ತೆಗೆದಾ ಇದ್ದಾರೆ ನೋಡಿ. ನಿದ್ದೆ ಮಾಡ್ತಿದ್ರು, ನಾನೇ ಫೋನ್ ಮಾಡಿ ಎಬ್ಬಿಸ್ದೆ. ಕುಮಾರಣ್ಣವ್ರಲ್ಲಿ ನಿಂತಿದ್ದಾರೆ, ಕುಮಾರಣ್ಣವ್ರಲ್ಲಿ ನಿಂತಿದ್ದಾರೆ. ನಿನ್ನೆ ಮಳೆ ಬರಂಗಾಗಿತ್ತು, ಮತ್ತೆ ಲ್ಯಾಕರ್ ಪೈಂಟ್ ಹೊಡೆದಿದ್ರಲ್ಲ ಅದು ಕ್ಲೀನಾಗಿ ಒಣಗಬೇಕು ಅಂದರೆ 24 hours ಅಥವಾ ಮಿನಿಮಮ್ ಒಂದು 16 hours ಆರು ಆಗಬೇಕು. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಉಳ್ಕೊಂಡು ಬೆಳಗಿನ ಜಾವನ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಸ್ಟೇ ಆಗಿದ್ವಿ. ಸೊ ಈಗ ಎದ್ದು ಬಂದು ಇಲ್ಲಿ ನಮ್ಮ ನಾಸಿರ್ ಪೈಂಟ್ ಫೋನ್ ಮಾಡಿದ್ದಕ್ಕೆ ಬಂದು ಬಾಗಿಲು ತೆಗಿತಾ ಇದ್ದಾರೆ. ಗಾಡಿಯಿಂದೇ ತೊಗೊಂಡು ಟ್ಯಾಂಕು ಶೀಲ್ಡ್ ಎಲ್ಲ ಫಿಟ್ ಮಾಡಬೇಕು. ಬನ್ನಿ ಫಿಟ್ ಮಾಡಿಕೊಂಡು ಊರಿಗೆ ರೈಟ್ ಹೇಳುವ. ಎನಿವೇಸ್ ಗೈಸ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ವಿಡಿಯೋಗೆ. ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರಾಗಿ ಸಾಕತ್ತಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಡೀರಿ, ಯಾರಾದರೂ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಗುರು, ಸಬ್ಸ್ಕ್ರೈಬ್ ಮಾಡಿ ಗುರು, ಸಪೋರ್ಟ್ ಮಾಡಿ ಗುರು, ಪ್ಲೀಸ್ 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 ಪ್ಲೀಸ್. ಏನು ಜನ ಅನ್ಕೋತಾರೆ ನಾಸಿರ್ ಏನಪ್ಪ ಫುಲ್ ಡೆಡಿಕೇಶನ್ನು, ಇಷ್ಟೊತ್ತಿಗೆ ಬಂದು ಬಾಗಿಲು ತೆಗೆದು ಕೆಲಸ ಮಾಡ್ತಾವನ್ನ ಅನ್ಕೋತಾರೆ. ಕೀಟ್ ಹೋಯ್ತೀನಿ ಅಂತ ನೀವು ಹಂಗೆ ಹೋಗ್ಬಿಟ್ಟಿದ್ದೀರಿ, ಇಡ್ತೀನಿ ಅಂದ್ರಲ್ಲ.
ಸೊ ನಮ್ಮ ಮಾರ್ಕ್ಸ್ ಕಡೆ ತೆಗಿತಾರ ಆಚೆ, ಏನು ಕಾಣಿಸ್ತಿಲ್ಲ. ಸೊ ಬೆಳಕಿಗೆ ಬಂದ್ಮೇಲೆ ತೋರಿಸ್ತೀನಿ. ಅಂಗಡಿ ಲೈಟ್ ಹಾಕೋದ್ರೆ ನೋಡಿ, ಇಲ್ಲಿದ್ದ ಗಾಡಿ ಕ್ಲೀನಾಗಿ ಆಚೆ ತೆಗೆದು ಫಿಟ್ ಮಾಡಿ ಲಕ್ಷ್ಮಿನ ಹಂಗೆ ನಾಜುಕಾಗಿ ತೊಗೊಂಡೋಗ್ಬೇಕು ಊರಿಗೆ. ಕೆಳಗಡೆ 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 ಕೊಡಿ. ಇಲ್ಲ ಇಲ್ಲ ರೋಡ್ ಸೈಡಿಗೆ ಅಲ್ಲೇ ಹಾಕಿ ಭಯ, ಅಲ್ಲಿಗೆ ಅಲ್ಲೋಡಿ ಇಲ್ಲಿ ಉಡಿ ಹಾಕ್ತೀವಿ ಅತ್ತೆ. ಇಲ್ಲಿ ಹಾಕೊಂಡಿದ್ದೀನಿ ನೋಡಿ. ಏನ್ ತರ್ಬೇಕು ಮಾರಣ, ಏನೇನ್ ಬೇಕು ಈಗ, ಏನ್ ತಗೋಬರ್ಲಿ? ಟ್ಯಾಂಕ್ ತಗತ್ತೀನಿ, ಹಂಗೆ ತಗೋಬನ್ನಿ. ಇದು ರಬ್ಬರ್ಗಳು ನೋಡಿ, ಇಲ್ಲ ಯಾವ್ದೈತೆ, ಹಳೇದೈತೆ ಅನ್ಸುತ್ತೆ. ಇದು ಹೊಸ ಇದ್ರೊಳಗೈತೆ ನೋಡಿ, ಇದೆಲ್ಲ ಹೊಸ ಐಟಮ್ಗಳು. ಅದೇನು ಸಣ್ಣ ಪುಟ್ಟ ಎಂಬ್ಲಮ್ಸು, ರಬ್ಬರ್ಗು, ಪೇಂಟು. ಹಿಂಗೆ ಟ್ಯಾಂಕ್ ತಗೋಬರ್ಲಾ? ನೀವು ಟ್ಯಾಂಕ್ ಎಲ್ಲ ಇಲ್ಲ ಇಟ್ಟಿದ್ದೀವಿ, ನೈಟ್ ಎಲ್ಲ ಕ್ಲೀನಾಗಿ ಒಣಗಿದೆ. ಗುರು ತಗೋಬರ್ಲಾ ಟ್ಯಾಂಕ? ನಿಧಾನಕ್ಕೆ ತಗೋಬೇಕು. ಮೇಲ್ಗಡೆ ಕೊಡ್ನೈತಾ ಲಕ್ಷ್ಮಿ, ಏನು ಹೊಳಿತಾ ಇದೆಯಾ? ಪಳಾಳ ಪಾಳ ಪಾಳ ಪಾಳಾನೆ ನೋಡಿ. ಇಲ್ಲಿ ಟ್ಯಾಂಕ್ ಈಗ ಇದಕ್ಕೆ ರಬ್ಬರ್ ಸೆಟ್ಗಳು ಹಾಕತ್ತಾರೆ. ರಬ್ಬರು ಟ್ಯಾಂಕ್ದು ಏನಂತಾರೆ ಅದಕ್ಕೆ, ಕ್ಯಾಪು, ಫ್ಯೂಲ್ ಕ್ಯಾಪು ಹಾಕೋಬೇಕು. ಹಾಕ್ತಾರೆ ನೋಡಿ. ಸ್ಕೂ ಡ್ರೈವರು ಓಕೆ, ತತ್ತೀನಿ ತಂದೆ ಬಿಟ್ಟೆ. ಎಲ್ಲಿಟ್ರಪ್ಪ? ಇಲ್ಲಿ ಇಲ್ಲಿ ಟೂಲ್ಸ್ ಎಲ್ಲ ನೆನ್ನೆ ಪಕ್ಕದಲ್ಲಿ ಇದ್ರ ಶಾಪಲ್ಲಿ, ಮೆಕ್ಯಾನಿಕ್ ಶಾಪ್ ಇಸ್ಕೊಂಡ್ವಿ. ತಾಳಿ ಇಲ್ಲೊಂದಾಯ್ತಾ ತಾಳಿ, 12-13 ನಿಮ್ದು ಫೇವ್ರೇಟು. ಹೊಸ ರಬ್ಬರ್ ಅಲ್ವಾ, ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ಕೂ ಡ್ರೈವರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಎಳೆದು ಒಳಗೆ ಸೇರಿಸ್ಬೇಕು, ಭಾಳ ಕೇರ್ಫುಲ್ಲಾಗಿ. ಇದು ಟ್ಯಾಂಕ್ ರಬ್ಬರು, ಅದು ಇದು ಪಾರ್ಟ್ಸ್ ತೊಗೊಬಂದ್ವಿ. ಸೊ ಇದು ಪಾರ್ಟು ಲಾಟ್ ನಂಬರ್ ನೋಡಿದ್ವಿ, ಹೆಚ್ಚು ಕಮ್ಮಿ 20 August 2002 ಮಾಡಲು ಸ್ಪೇರ್ಸ್ ಇದು. ಹ್ಞೂ, ಅರ್ಥ ಮಾಡ್ಕೊಳ್ಳಿ, ಹೆಚ್ಚು ಕಮ್ಮಿ 22 ಸ್ಪೇರ್ಸ್ ಇದು. ಇನ್ಸ್ಟಾಗ್ರಾಮ್ ಸ್ಟೋರಿನೂ ಕೂಡ ಹಾಕಿದ್ದೆ. ಸೊ ಯಾರಾದರೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಓಕೆನಾ? ಫೈನಲಿ ಟ್ಯಾಂಕ್ ಕೂರಿಸ್ಕೊಂಡಿದ್ದೀವಿ ನೋಡಿ, ರಬ್ಬರ್ ಸೆಟ್ಟೆಲ್ಲ ಹಾಕ್ಕೊಂಡು. ಸೊ ಇದಕ್ಕೆ ಈಗ ಟ್ಯಾಂಕಿಗೆ ಕ್ಲೀನಾಗಿ ನಟ್ಟು ಬಿಟ್ಟೆಲ್ಲ ಹಾಕಿ ಕ್ಲೀನಾಗಿ ಟೈಟ್ ಮಾಡಿಬಿಟ್ರೆ ಕೆಳಗಡೆ ಪೆಟ್ರೋಲ್ ಟ್ಯಾಪು ಹಾಕಾಯಿತು. ಮೇಲ್ಗಡೆ ಇದು ಕವರ್ ಅದೊಂದು ಹಾಕ್ಕೊಂಡು ಸೈಡ್ ಶೀಲ್ಡ್ ಹಾಕೋಬೇಕು. ಅದನ್ನು ಕುಮಾರಣ್ಣವರೆಲ್ಲ ರೆಡಿ ಮಾಡ್ಕೋತವ್ರೆ. ಸದ್ಯಕ್ಕೆ ಹಿಂಗೆ ಕಾಣ್ತಾ ಇದೆ ಕತ್ಲಾಗೆ, ಒರಿಜಿನಲ್ ಬ್ಲೂ ಕಲರ್ ಇದು. ಸೊ ಬೆಳಗ್ಗೆಗೆ ಇನ್ನೂ ಸೂಪರಾಗಿ ಕಾಣುತ್ತೆ. ಸೊ ನೈಟ್ ಹೊತ್ತು ಅಂದರೆ ಬೆಳಗಿನ ಜಾವ ಅಷ್ಟೊಂದು ಕ್ಲೀನಾಗಿ ಕಾಣಿಸ್ತಿಲ್ಲ. ದಯಮಾಡಿ ಬೇಜಾರು ಮಾಡ್ಕೋಬೇಡಿ, ನನಗೂ ಬೇಜಾರು ಮಾಡಬೇಡಿ. ಪೆಟ್ರೋಲ್ ಟ್ಯಾಪು ಹಾಕಾಯಿತು. ಸೊ ಇದಕ್ಕೆ ಪೆಟ್ರೋಲ್ ಹಾಕಿದ್ಮೇಲೆ ಕ್ಲೋಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಕಚ್ ಕಚ್ ಬೀಳುತ್ತೆ. ಅದಕ್ಕೋಸ್ಕರ ಪೆಟ್ರೋಲ್ ಟ್ಯಾಪು ಹಾಕಾಯಿತು. ಸೊ ಇದಕ್ಕೆ ಪೆಟ್ರೋಲ್ ಹಾಕಿದ್ಮೇಲೆ ಕ್ಲೋಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಕಚ್ ಕಚ್ ಬೀಳುತ್ತೆ. ಅದಕ್ಕೋಸ್ಕರ ಶೀಲ್ಡ್ಗಳಿದು. ಏ ಅಲ್ಲಿ ಇಡ್ಬೇಡಪ್ಪ, ಅಲ್ಲಿ ಇಡ್ಬೇಡ, ಬೀಳ್ತದೆ. ಶೀಲ್ಡ್ಗೂ ಮತ್ತೆ ಟ್ಯಾಂಕಿಗೂ ಕಲರ್ ಏನು ನೋಡಿ, ಮ್ಯಾಚ್ ಆಗ್ತಾ ಇದೆ. ಒಳ ಪಳ 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 ಹೊಳಿತಾ ಐತೆ, ಬ್ಲೂ ಬ್ಲೂ ಬ್ಲೂ. ಲಾಸ್ಟ್ ಪ್ರೊಸೆಸ್, ಇನ್ನೊಂದು ಇದಾದ್ಮೇಲೆ ಇನ್ನೊಂದು ಪ್ರೊಸೆಸ್ ಇದೆ. ಈ ಶೀಲ್ಡ್ಗಳು ಹಾಕ್ಕೊಂಡು ಸೀಟ್ ಹಾಕೋಬಿಟ್ರೆ ಕೆಲಸ ಮುಗಿತು. ಮೊನೋಗ್ರಾಮ್ ಹಾಕಲ್ವಾ ಇದ್ರದ್ದು, ಹಳೆದ್ರಲ್ಲಿ ತೆಗ್ದು ಹಾಕೋಬಿಡಿದ, ತಗೋಬರ್ಲ ಮೊನೋಗ್ರಾಮ್? ಯಾವುದು ಶೀಲ್ಡ್? ಹಾಂ, ಹನ್ನೆರಡು ಅಲ್ಲಿ ಐತೆ. ಇಲ್ಲ, ಆರಕ್ಷಣೆ ಒಂದು ಮನೇಲಿ ಐತೆ, ಅದು ಮನೇಲಿ ತೆಗೆದಿಟ್ಟಿದ್ದೀನಿ ಅಲ್ಲ ಕಳನ್ನ. ಟ್ಯಾಂಕ್ ತುಂಬ ಮತ್ತೆ ಇದ್ರದ್ದು ಇದು ಮೊನೋಗ್ರಾಮ್ ವೈಟು, ಇದು ಇದ್ರ ಕಲರ್, ಇದ್ರ ಕಲರು ಕ್ರೋಮ್ ಕಲರು. ನಿಮಗೇನಾದ್ರೂ ಆರ್ಎಕ್ಸ್ದು ರಿಲೇಟೆಡ್ ಪಾರ್ಟ್ಸ್ ಬೇಕು ಅಂದರೆ, ಅಥವಾ SZE ರಿಲೇಟೆಡ್ ಪಾರ್ಟ್ಸ್ ಬೇಕು ಮೈಸೂರಲ್ಲಿ, ಎಕ್ಸ್ಪೆಷಲಿ ಮೈಸೂರಲ್ಲಿ, ಅಂಡರ್ ಫಿಟ್ ರೋಡಲ್ಲಿ ಜೈನ್ ಆಟೋ ಪಾರ್ಟ್ಸ್ ಅಂತಿದೆ, ಅಲ್ಲಿಗೆ ಹೋಗಿ ಸಿಗುತ್ತೆ. ಅವ್ರದ್ದೇ 2-3 ಬ್ರ್ಯಾಂಚ್ ಇದೆ ಅಲ್ಲಿ.
ಅವ್ರದ್ದೇ ರಿಲೇಟಿವ್ಸ್ದು ಅಣ್ಣ ತಮ್ಮದಿರ್ದು ಅಂತ ಅಂದ್ಕೊಂಡು ಮೂರು ಬ್ರ್ಯಾಂಚ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಎಲ್ಲದರಲ್ಲೂ ಸಿಗುತ್ತೆ. ನಿಮಗೆ ಎಲ್ಲಿ ಕನ್ವೀನಿಯಂಟ್ ಆಗುತ್ತೆ ಅಲ್ಲಿ ತೊಗೊಳ್ಳಿ. ಸದ್ಯಕ್ಕೆ ಕುಮಾರಣ್ಣ ಟ್ಯಾಂಕ್ದು ಮೊನೋಗ್ರಾಮ್ ಆಗ್ತಾ ಇದ್ದಾರೆ. ಸೊ ಹೊಸ ತಂದಿದ್ವಿ ಜೈನ್ ಆಟೋ ಸೆಂಟ್ರಿಂದ. ಸೊ ಇದನ್ನು ಹಾಕ್ಕೊಂಡು ಆಮೇಲೆ ಇರೋದು ವೈಟ್ ಮೊನೋಗ್ರಾಮ್ ಇದೆ ನೋಡಿ ಹಳೆಯದ್ರದ್ದು, ಇದೊಂದು ಬಿಚ್ಚು, ಇದು ಚೆನ್ನಾಗಿದೆ, ಇದೊಂದು ಬಿಚ್ಚು ಕ್ಲೀನಾಗಿ ಒರೆಸಿ ಅದಕ್ಕೆ ಹಾಕ್ಬೇಕು. ಫಸ್ಟ್ ಟೈಮ್ ಮನೋರಾಮ್ ಕುತ್ಕತ್ತು ಹೆಂಗ್ ಕಾಣ್ತೈತೆ ನೋಡಿ. ಆಹಾ ಹಾ ಹಾ ಪಳ 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 ಹೊಳೆಯತೈತೆ ಹಂಗೆ. ಈ ಬೆಳ್ಕ ಟಾರ್ಚ್ ಬೇಕಾ? ಬಟ್ ಟಾರ್ಚ್ ಅಂತ ಹಾಕಿದ್ರು ಟ್ಯಾಂಕು ಹಾಕಾಯ್ತು. ಶೀಲ್ಡ್ ಇದೊಂದು ಲಾಸ್ಟ್ ಹಾಕ್ತಾ ಇದ್ದಾರೆ. ಬ್ಲೂ ಕಲರ್ ನೋಡೋಕ್ಕೆ ಒಂಥರ ಕಣ್ಣಿಗೆ ಹಬ್ಬತ್ತ ಹಬ್ಬ ಹಬ್ಬ ಹಬ್ಬ. ಆಹಾ ಈ ಕಡೆ ಸೈಡ್ ಹಾಕಿದ್ದಾರೆ ನೋಡಿ. ಈ ಮೊನೋಗ್ರಾಮ್ ಇದೆ, ಇದು ಮನೇಲಿದೆ ಮೊನೋಗ್ರಾಮು, ಅದನ್ನು ಮನೆಗೆ ಹೋಗಿ ಹಾಕತ್ತೀವಿ ಊರಿಗೆ ಹೋಗಿ. ನಾಸಿರ್ ಭಾಯ್ ಪೆಟ್ರೋಲ್ ಹಾಕ್ತಾ ಇದ್ದಾರೆ, ಪೆಟ್ರೋಲ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಅವರು, ಎಷ್ಟು ಟ್ಯಾಂಕ್ಗಳಿಗೆ ಹಾಕಿಲ್ಲ. ಸೊ ಬೆಳಗ್ಗೆನೇ ಆಗೋಯ್ತು, ಆರೂವರೆ ಟೈಮು ಬಂದ್ಬಿಟ್ಟು, ನಾನು ಬಂದು ಒಂದೂವರೆ ಗಂಟೆ ಆಗೋಯ್ತು. ಸೀಟ್ ಒಂದು ಹಾಕೊಂಡ್ರೆ ಕೆಲಸ ಎಲ್ಲ ಮುಗ್ದಂಗೆ ಆಗುತ್ತೆ ಗುರು. ಬೇಗ ಇಲ್ಲೇ ನನ್ನ ಹತ್ರನೇ ಹಾಕ್ಬಿಡ್ತೀನಿ ಗಾಡಿ. ಫೈನಲಾಗಿ ಈ ರೀತಿ ಆಗಿದೆ. ಸೊ ಈಗ ನಮ್ಮ ಊರ ಕಡೆಗೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಕುಮಾರಣ್ಣ ಡ್ರೈವ್ ಮಾಡ್ತಾರೆ. ಸೊ ನಾನು ಮೋಟರ್ ವ್ಲಾಗ್ ಮಾಡಲ್ಲ, ಡೈರೆಕ್ಟಾಗಿ ಮನೇಲಿ ಸಿಗ್ತೀನಿ, ಇಲ್ಲ ಮಧ್ಯದಿಂದ ಏನಾದ್ರು ಅವಕಾಶ ಕೊಟ್ಟರೆ ಮತ್ತೆ ಇಲ್ಲೇ ಮೋಟರ್ ವ್ಲಾಗ್ ಮಾಡ್ತೀನಿ ಸ್ವಲ್ಪ. ಸೊ ಇಲ್ಲಾಂದರೆ ಅರ್ಥ ಮಾಡ್ಕೊಳ್ಳಿ, ವಿಡಿಯೋ ಎಂಡ್ ಮಾಡ್ತೀನಿ ಅಂತ ಅರ್ಥ. ಓಕೆನಾ? ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.